ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಆನ್ಪಸ್ಟಲ್ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೀರೆಕಾಯಿ ಹಾಕಿ ಮಾಡೋದು. ನಾನಿಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪು ಅಂತ ಅಳತೆ ಗೊತ್ತಾಗಲಿಲ್ಲ ಅಂದರೆ 5 ಇಡಿ ಅಂತ ಅಂದ್ಕೊಳ್ಳಿ. ಜೊತೆಗೆ 2 ಟೊಮೆಟೊ, 8 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಹಾಗೆ 1 ಹೀರೆಕಾಯಿ, 1 ಪೂರ್ತಿ ಹೀರೆಕಾಯಿ ತೊಗೊಂಡಿದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕಿ ಈಗ ನಾವು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಉಪ್ಪು, ಹಾಗೆ 1 ಸ್ಪೂನ್ ಎಣ್ಣೆ, ಜೊತೆಗೇ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಬೇಯಿಸೋಕ್ಕೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಳೆ ಬೇಯೋಕ್ಕೆ ಮಾತ್ರ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೋಬೇಡಿ, ಯಾಕಂದರೆ ಈ ಪಪ್ಪು ಸ್ವಲ್ಪ ಗಟ್ಟಿ ಇರುತ್ತೆ. ಈಗ ನಾವು ಇದನ್ನು ಮುಚ್ಚಿ 3-4 ವಿಷಲ್ ಬೇಯಿಸ್ಕೊಳ್ಳೋಣ. ಈಗ ಇದಾಯಿತು ನೋಡಿ, ಎಲ್ಲ ಬೇಳೆ ಎಲ್ಲ ತುಂಬ ನುಣ್ಣಗೆ ಬೆಂದಿದೆ, ನೋಡ್ಬೋದು ನೀವು. ಈಗ ಇದನ್ನು ನಾವು ಮಸ್ಯಕೋಲು ತೊಗೊಂಡು ಚೆನ್ನಾಗಿ ಮಸ್ಕೊಳ್ಳೋಣ. ಎಲ್ಲನೂ ಸ್ಮ್ಯಾಶ್ ಆಗಬೇಕು. ಏನೊಂದು 5 ನಿಮಿಷ ತೊಗೊಳುತ್ತಷ್ಟೇ. ಚೆನ್ನಾಗಿ ಮಸ್ಕೊಳ್ಳೋಣ ನೋಡಿ. ಈಗೆಲ್ಲ ಚೆನ್ನಾಗಿ ಮಸ್ಕೊಂಡಾಯಿತು. ಈಗ ಇದು ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಈಗ ಇದಕ್ಕೆ ನಾನಿಲ್ಲಿ 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್, 1/2 ಸ್ಪೂನ್ ಧನಿಯಾ ಪೌಡರ್, ಹಾಗೆ 1/2 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾವು ಬೇಯಿಸೋವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಹಾಗೆ 1/2 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಕುದಿಯಕ್ಕೆ ಬಿಡೋಣ. ಇದು ಕುದಿತಾ ಇರೋವಾಗಲೇ ನಾವಿಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಮೆಂತ್ಯ, 1 4 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜಜ್ಜಿರೋಂಥ ಬೆಳ್ಳುಳ್ಳಿ, ಆಮೇಲೆ ಮತ್ತೆ ಒಂಚೂರು ಹಿಂಗು, ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈಗ ನಾವೇನು ಸಾರು ಕುದಿಸ್ಕೊತಾ ಇದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಇದನ್ನಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೀಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಈಗ ಕುದ್ರೆ ಇದು ರೆಡಿ ಆಗುತ್ತೆ. ಇಷ್ಟೇ, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾವು ಆಂಧ್ರ ಪಪ್ಪು ಮಾಡ್ಕೋಬೋದು ಅಂತ ನೋಡಿದ್ರಲ್ವಾ. ಇದನ್ನು ನೀವು ಸಹ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.